ಹಲೋ ಇವರು ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ರೀತಿ ಫೇಸ್ಬುಕ್ ಪೇಜ್ ನ ಸಂಪೂರ್ಣವಾಗಿ ಡಿಲೀಟ್ ಮಾಡೋದು ಅಂತ ಚರ್ಚೆ ಮಾಡೋಣ ಅದು ಕೂಡ ಫೇಸ್ಬುಕ್ ಆಪ್ನಿಂದಾನೇ ಅದು ಸಿಂಪಲ್ ಆದಂಥ ಸ್ಟೆಪ್ ಅನುಸರಿಸಿ ನಾವು ಯಾವ ರೀತಿ ಫೇಸ್ಬುಕ್ ಪೇಜ್ ನ ತತ್ಕ್ಷಣದಲ್ಲಿ ಡಿಲೀಟ್ ಮಾಡಬಹುದು ಅಂತ ಚರ್ಚೆ ಮಾಡೋಣ ಫೇಸ್ಬುಕ್ ಅಕೌಂಟ್ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ ಅದು ಹದಿನಾಲ್ಕು ದಿನಗಳ ಒಂದು ಆ ಕೆಲವು ದಿನಗಳ ಒಂದು ಸಮಯನ ತಗೊಳುತ್ತೆ ಆದರೆ ಫೇಸ್ಬುಕ್ ಒಂದು ಪೇಜನ್ನು ತಕ್ಷಣವಾಗಿ ಡಿಲೀಟ್ ಮಾಡಬಹುದು ಹೇಗೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲವೂ ಕೂಡ ಇಲ್ಲಿ ಅರ್ಥ ಆಗುತ್ತೆ ಹಾಗೆ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಆದ್ರೆ ಬನ್ನಿ ಸ್ನೇಹಿತರೆ ಯಾವ ರೀತಿ ಅನ್ನೋದನ್ನ ನೋಡೋಣ ಸ್ನೇಹಿತರೆ ನಾನು ಫೇಸ್ಬುಕ್ ಆ್ಯಪ್ನ ನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ತ್ರೀ ಲೈನ್ಸ್ ಕಾಣುತ್ತಲ್ಲ ಇಲ್ಲಿ ಒಂದು ಆಪ್ಷನ್ಸ್ ಅನ್ನೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಂದ್ರೆ ನಾನು ಇಲ್ಲಿ ಒಂದು ಪ್ರೊಫೈಲ್ ಐಕನ್ ಕಾಣ್ತಾ ಇದೆ ಇಲ್ಲಿ ನಿಮ್ಮ ಒಂದು ಫೋನಲ್ಲಿ ತ್ರೀ ಲೈನ್ಸ್ ಕಂಡು ಕೂಡ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನಿಮ್ಮ ಫೇಸ್ಬುಕ್ ಪೇಜ್ಗಳು ನಿಮಗೆ ಕಾಣುತ್ತೆ ಇಲ್ಲಿ ಕಾಣದೇ ಹೋದರೆ ಏನು ಮಾಡಬೇಕಂದ್ರೆ ಕೆಳಗಡೆ ಪೇಜಸ್ ಅನ್ನುವಂಥ ಒಂದು ಇಲ್ಲಿ ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣ ನೀವು ಕ್ರಿಯೇಟ್ ಮಾಡಿರುವಂಥ ಎಲ್ಲ ಫೇಸ್ಬುಕ್ ಪೇಜ್ಗಳು ಇಲ್ಲಿ ಕಾಣುತ್ತೆ ಇಲ್ಲಿ ನೀವು ಯಾವ ಪೇಜನ್ನು ಡಿಲೀಟ್ ಮಾಡ್ಕೊಳ್ತಾ ಇದ್ದೀರಾ ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಒಂದು ಸ್ವಿಚ್ ಅಂತ ಒಂದು ಆಪ್ಷನ್ ಕಾಣ್ರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನಿಮ್ಮ ಒಂದು ಪೇಜಿಗೆ ಸ್ವಿಚ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಏನಾಗುತ್ತೆ ನಮ್ಮ ಪೇಜ್ ಅನ್ನೋದು ಓಪನ್ ಆಗಿದೆ ಇಲ್ಲಿಂದ ಮತ್ತೆ ಮೇಲುಗಡೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸೆಟ್ಟಿಂಗ್ಸ್ ಅನ್ನೋವಂಥ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರದಲ್ಲಿ ಸೆಟ್ಟಿಂಗ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಪೇಜ್ ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ಮೇಲೆ ಇಲ್ಲಿ ಹಂಗೆ ಸ್ವಲ್ಪ ಕೆಳಗಡೆ ಬರಬೇಕು ಇಲ್ಲಿ ಪೇಜ್ಗೆ ಸಂಬಂಧಪಟ್ಟಂಥ ಎಲ್ಲ ಸೆಟ್ಟಿಂಗ್ಸ್ಗಳು ಇಲ್ಲಿ ಓಪನ್ ಆಗಿದೆ ಇಲ್ಲಿ ಹಂಗೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಪರ್ಸ್ನಲ್ ಫೇಸ್ಬುಕ್ ಪೇಜ್ ಇನ್ಫಾರ್ಮೇಷನ್ ಅಂತ ಇಲ್ಲಿ ಏನಿರುತ್ತೆ ಇಲ್ಲಿದೆ ನೋಡಿ ಫೇಸ್ಬುಕ್ ಪೇಜ್ ಇನ್ಫಾರ್ಮೇಷನ್ ಅಂತ ಇದರಲ್ಲಿ ಒಂದು ಆ್ಯಕ್ಸೆಸ್ ಆ್ಯಂಡ್ ಕಂಟ್ರೋಲ್ ಅನ್ನುವಂಥ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆ್ಯಕ್ಸೆಸ್ ಆ್ಯಂಡ್ ಕಂಟ್ರೋಲ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಒಂದು ನೋಡ್ಬೋದು ಈ ರೀತಿ ಒಂದು ಡಿಆಕ್ಟಿವೇಶನ್ ಆ್ಯಂಡ್ ಡಿಲೀಟೇಷನ್ ಅನ್ನುವಂಥ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ ಡಿಆಕ್ಟಿವೇಟ್ ಪೇಜ್ ಅಂತ ಇದೆ ಕೆಳಗಡೆ ಡಿಲೀಟ್ ಪೇಜ್ ಅಂತ ಇದೆ ನಾವೀಗ ಡಿಲೀಟ್ ಮಾಡಬೇಕಾಗುತ್ತೆ ಮಾಡಬೇಕಾಗಿದೆ ಅದಕ್ಕಾಗಿ ನಾನು ಡಿಲೀಟ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಒಂದು ರೀಸನನ್ನು ಕೇಳ್ತೀನಿ ಯಾವುದಾದ್ರೂ ರೀಸನ್ನ ಬೇಕಾದರೆ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲದಿದ್ದರೆ ಏನೋ ಪ್ರಾಬ್ಲಮ್ ಇಲ್ಲ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಂಬಿಡಿ ಇಲ್ಲಿ ನೋಡಿ ನಾನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ಮೇಲೆ ಇಲ್ಲಿ ನೋಡಿ ನೀವು ಪೇಜನ್ನು ಡಿಲೀಟ್ ಮಾಡಿದರೆ ಒಂದು ಎಲ್ಲ ಇನ್ಫಾರ್ಮೇಷನ್ ಅನ್ನೋದು ಡಿಲೀಟ್ ಆಗುತ್ತೆ ನೀವು ಇಲ್ಲಿಂದ ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಾವು ಯಾವುದು ಬೇಡ ಈಗ ಸಂಪೂರ್ಣವಾಗಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಡೋಣ ಪೇಜ್ ಡಿಲೀಟ್ ಆಗುತ್ತೆ ಇಲ್ಲಿ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ ನಾವು ನಮ್ಮ ಒಂದು ಫೇಸ್ಬುಕ್ ಒಂದು ಪ್ರೊಫೈಲ್ ಪಾಸ್ವರ್ಡ್ ಸಾರಿ ಒಂದು ಫೇಸ್ಬುಕ್ನ ಲಾಗಿನ್ ಪಾಸ್ವರ್ಡ್ ಅಂತ ಏನಿರುತ್ತೆ ಅದನ್ನು ಹಾಕಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಏನು ಕರೆಕ್ಟ್ ಆಗಿತ್ತು ಇಲ್ಲಿ ನೋಡಿ ಡಿಲೀಟ್ ಕನ್ನಡ ಅಂತ ಏನಿದೆ ಆ ಫೇಸ್ಬುಕ್ ಪೇಜ್ ಅನ್ನೋದು ಡಿಲೀಟ್ ಮಾಡ್ತಾ ಇದೀವಿ ಅಂತ ಕನ್ಫರ್ಮೇಷನ್ ಮಾಡ್ತಾಯಿದೆ ಇಲ್ಲಿ ಯಾವ ಪೇಜ್ ಡಿಲೀಟ್ ಆಗ್ತಾ ಇದೆ ಅಂತ ಇಲ್ಲಿ ಮತ್ತೊಂದು ಬಾರಿ ಶೋ ಆಗುತ್ತೆ ನಂತರದಲ್ಲಿ ಡಿಲೀಟ್ ಪೇಜ್ ಅಂತ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ನಮ್ಮ ಪೇಜ್ ಅನ್ನೋದು ಸಂಪೂರ್ಣವಾಗಿ ಡಿಲೀಟ್ ಆಗಿಬಿಡುತ್ತೆ ಮತ್ತೆ ನಮ್ಮ ಮೇನ್ ಪ್ರೊಫೈಲ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ ಈ ರೀತಿ ನಾವು ಫೇಸ್ಬುಕ್ ನಲ್ಲಿ ನಮ್ಮ ಪೇಜನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಡಿಲೀಟ್ ಮಾಡ್ಕೋಬಹುದು ಹೈ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ್ರೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಲ್ಲಿ ನಿಮಗೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ಟೆಕ್